ಮತ್ತು ಅಭಿವೃದ್ಧಿಯ ಪಥದ ಮೇಲೆ ಮತವನ್ನು ಕೇಳಲಿಕ್ಕೆ ಇಲ್ಲಿ ನಿಂತಿದ್ದೇವೆ. ನಾವು ಯಾವುದೂ ಒಂದು ಆಶ್ವಾಸನೆ ಸುಳ್ಳು ಆಶ್ವಾಸನೆಗಳನ್ನು ಕೊಡದೆ ಇವತ್ತು ಏನು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿ ನಾವು ಮತವನ್ನು ಮತದಾರ ಹತ್ತಿರ ಭಿಕ್ಷೆಯನ್ನು ಬೇಡ್ತಾ ಇದ್ದೀವಿ. ಅವರು ನಾವು ಸುಳ್ಳು ಆಶ್ವಾಸನೆಗಳಾಗಲಿ ಅಥವಾ ಜಾತಿ ಮತ ಮಂತ್ರಗಳ ಮೇಲಾಗಲಿ ಅಥವಾ ಮತ ಮಂದಿರಗಳ ಮೇಲಾಗಲಿ ಮತವನ್ನು ಕೇಳ್ತಾ ಇಲ್ಲ. ನಾವು ಸ್ವತಂತ್ರ ಸಿಕ್ಕು 77 ವರ್ಷದಲ್ಲಿ 60 ವರ್ಷದ ಮೇಲ್ಪಟ್ಟು ನಮ್ಮ ಕಾಂಗ್ರೆಸ್ಸಿಗರು ಈ ದೇಶವನ್ನು ಆಳಿದ ನಂತರ ಈ ದೇಶವನ್ನು ಒಂದು ಪ್ರಗತಿಯತ್ತ ಸಾಧಿಸಿದ್ದು ಈ ಒಂದು ಕಾಂಗ್ರೆಸ್ ಪಕ್ಷ. ಈಗ 10 ವರ್ಷದಲ್ಲಿ ಅವರು BJP ಅವರು ನರೇಂದ್ರ ಮೋದಿಯವರ ಒಂದು ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ ನಾವು ಪ್ರಗತಿಯನ್ನು ಮಾಡಿದ್ದೀವಿ, ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಅದಕ್ಕಾಗಿ ನಾನು ಬಂಧುಗಳೇ ಒಂದು ಮಾತನ್ನು ಕೇಳ್ತಾರೆ, ಅವರು ಯಾವಾಗ ಸಂದರ್ಭದಲ್ಲಿ ನಿಮ್ಮ ಊರಿಗೆ BJP ಅವರು ಬರ್ತಾರಲ್ಲ ಅವಾಗ ಕೇಳಬೇಕು ನೀವೆಲ್ಲ, 10 ವರ್ಷದಲ್ಲಿ ಎಷ್ಟು ಇಂಡಸ್ಟ್ರಿಯಲ್ ನಿಲ್ಲಿಸಿದ್ರಿ, ಎಷ್ಟು ನೀರಾವರಿ ಯೋಜನೆಗಳನ್ನು ಮಾಡಿರಿ, ಎಷ್ಟು ಡ್ಯಾಮ್ಗಳನ್ನು ಕಟ್ಟಿರಿ, ಎಷ್ಟು ರೈಲ್ವೆ ನಿಲ್ದಾಣಗಳನ್ನು ಕಟ್ಟಿರಿ, ಎಷ್ಟು ಒಂದು ವಿಮಾನ ನಿಲ್ದಾಣಗಳನ್ನು ಕಟ್ಟಿರಿ ಅನ್ನೋದು ನೀವು ಎಲ್ಲರೂ ಅಲ್ಲಿ ಕೇಳಬೇಕು. ಎಷ್ಟು ನೀರಾವರಿ, ಎಷ್ಟು ಉದ್ಯೋಗಗಳನ್ನು ಕೊಟ್ಟರಿ. ಇದು ಇವತ್ತು ಮಠ ಮಂದಿರಗಳು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಅವಶ್ಯಕತೆ ಇರೋದು ಬೇರಾಜುಗುವರಿ, ನಿರುದ್ಯೋಗ ಸಮಸ್ಯೆ, ನಮ್ಮ ಎರಡು ಹೊತ್ತಿನ ಅನ್ನಕ್ಕೆ ನಾವು ಇವತ್ತು ಬೇಡಿಕೆ ಬೇಡ್ತಾ ಇದ್ದೀವಿ. ಇವತ್ತು ನಮಗೆ ಬೇಕಾಗಿರೋದು ಮೂರ್ತಿ ಮಂದಿರ ಒಂದು ಸ್ಟ್ಯಾಚ್ಯೂಗಳಲ್ಲ. ಅದಕ್ಕಾಗಿ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಇನ್ನೂ ಭಾಳ ಜನ ಮಾತನಾಡಿದ್ದಾರೆ ಬಂಧುಗಳೇ. ಈಗಾಗಲೇ ಬಸವೇಶ್ವರ ಯಾತ್ ನೀರಾವರಿಯನ್ನು ನಮ್ಮ ಸಿದ್ದರಾಮಣ್ಣ ಸಾಹೇಬರೇ 17ರಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿದ್ದರು. ಇನ್ನು ಯಾವುದೇ ಅದಕ್ಕೆ ಈಗಾಗಲೇ 1363 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಇನ್ನೂ 280 ಕೋಟಿಗಳ ಅವಶ್ಯಕತೆ ಇರುವುದರಿಂದ ಇದು ಯಾವುದೇ ಪರಿಸ್ಥಿತಿಯಲ್ಲಿ ಜುಲೈದಲ್ಲಿ ಆ ಬಸವೇಶ್ವರ ಯಾತ್ ನೀರಾವರಿಯನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದೈತಿ. ಜೊತೆಗೆ 23 ಕೆರೆಗಳನ್ನು 163 ಕೋಟಿಯ 23 ಕೆರೆಗಳ ತುಂಬುವಂಥ ಯೋಜನೆಗೆ ಈಗಾಗಲೇ ನಮ್ಮ DK ಶಿವಕುಮಾರ್ ಸಾಹೇಬರು ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದರು. ವರ್ಕೌಟ್ ಕೊಡೋದು ಮಾತ್ರ ಬಾಕಿ ಇದೆ. ಅದು 23 ಕೆರೆಗಳನ್ನು ತುಂಬುವಂಥ ಯೋಜನೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ 2-3 ತಿಂಗಳಲ್ಲಿ ಈಗ ನಮ್ಮ ನದಿ ಬತ್ತಿ ಹೋಗಿದೆ ಸರ್. ನದಿ ಪ್ರತಿ ಸಲ ನದಿ ಬತ್ತಿ ಹೋಗೋದ್ರಿಂದ ಈ ಭಾಗದ ನಾವೆಲ್ಲ ಜನ ಇಲ್ಲಿ ಚಿಕ್ಕೋಡಿ ತಾಲೂಕು, ಕಾಗವಾಡ ತಾಲೂಕು, ಅಥಣಿ ತಾಲೂಕು, ಜಮಗಂಡಿ ತಾಲೂಕು, ರಾಯಬಾಗ, ಕೂಡ್ಚಿ, ಈ ಎಲ್ಲ ಮತಕ್ಷೇತ್ರದ ಜನರಿಗೆ ಭಾಳ ತೊಂದರೆ ಆಗ್ತಿದೆ. ಅದಕ್ಕಾಗಿ ಈ ಮಹಾರಾಷ್ಟ್ರದಿಂದ ಒಂದು ಕೊಯ್ನಾಡ್ದವ್ರ ನೀರಿನಿಂದ ನಮಗೆ ನೀರು ಬಿಡ್ಕೊಳ್ಳುವಂಥ ಒಂದು ಒಪ್ಪಂದನ ನಾವು ಮಾಡಿಕೊಳ್ಳೇಬೇಕಾಗೈತಿ. ಅವ್ರಿಗೆ ನಾವು ಜತ್ ತಾಲೂಕು ಮತ್ತು ಅಕ್ಕಲಕೋಟೆಗೆ ನಾವು ನೀರು ಕೊಟ್ಟದ್ದಾದ್ರೆ ಅವರು ನಮಗೆ ಮಾರ್ಚ್, ಏಪ್ರಿಲ್ ಮತ್ತು ಮೇದಲ್ಲಿ ಪ್ರತಿ ವರ್ಷ ನಮಗೆ ನೀರು ಬಿಡುವಂಥ ಒಂದು ಒಪ್ಪಂದಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಹೆಚ್ಚಿಗೆ ಮುತುವರ್ಜಿ ವಹಿಸಿ ಆ ಮುಂದಿನ ದಿನಮಾನಕ್ಕೆ ಆ ಒಪ್ಪಂದವನ್ನು ಮಾಡಿದ್ದಾದ್ರೆ ನಮಗೆ ಯಾವುದೂ ಪರಿಸ್ಥಿತಿಯಲ್ಲಿ ನದಿಗೆ ಎಂದೂ ನೀರು ಕಡಿಮೆ ಬೀಳೋದಿಲ್ಲ ಅನ್ನೋಂಥನ್ನು ಮತ್ತು ನಿಮ್ಮ ಇದರಲ್ಲಿ ನಾನು ಒಪ್ಪಂದ ಮಾಡಿ ಮುಂದಿನ ಬೇಸಿಗೆಯಲ್ಲಿ ನಾವು ಅವ್ರಿಗೂ ಮಹಾರಾಷ್ಟ್ರದಿಂದ ನೀರು ಬಿಡಿಸುವಂಥ ಮಾಡ್ತೀವಿ ಅನ್ನುವಂಥ ಆಶ್ವಾಸನೆ ಈ ಸಂದರ್ಭದಲ್ಲಿ ನಾವು ಕೊಡಬೇಕಂತೇಳಿ ನಿಮ್ಮಲ್ಲಿ ಕನಕನೆಯ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಜನತೆಯ ಪರವಾಗಿ ಕೇಳ್ತಾ ಇದ್ದೀನಿ. ಅಲ್ಲದೆ ಇವತ್ತು ನಮ್ಮಲ್ಲಿ ಐನಾಪುರದಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಹೇಳಿದ್ದೀವಿ. ನಾವೆಲ್ಲ ಮಹಾರಾಷ್ಟ್ರದ ಬಾರ್ಡರ್, ಕೊನೆಯ ಕರ್ನಾಟಕ ಬಾರ್ಡರ್ ಇಲ್ಲಿ. ಅದಕ್ಕಾಗಿ ನಾವು ಶಿಕ್ಷಣದಿಂದ ಭಾಳ ವಂಚಿತ ಇರೋದು. ನಮ್ಮಲ್ಲಿ ಇಲ್ಲೂ ಪಾಲಿಟಿಕಲ್ ಕಾಲೇಜ್ಗಳು ಮತ್ತು ಮೆಡಿಕಲ್ ಕಾಲೇಜ್ಗಳನ್ನು ನೀವು ಹಂತ ಹಂತವಾಗಿ ಕೊಟ್ಟಿದ್ದಾದ್ರೆ ನಮ್ಮ ಜನ ಶಿಕ್ಷಣದಿಂದ ವಂಚಿತರಾಗೋದಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಜನರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಅದರ ಜೊತೆಗೆ ಕೆಲವು ನಮ್ಮಲ್ಲಿ ಕರೆಂಟ್ದೊಂದು ಭಾಳ ಪ್ರಾಬ್ಲಮ್ ಆಗಿದೆ ಸರ್. ನಾವಿಲ್ಲಿ ಬಾರ್ಡರ್ನಿಂದ ಇರೋದ್ರಿಂದ ನಮಗೆ ಕರೆಂಟ್ 6 ತಾಸು 7 ತಾಸು ಕೊಡ್ತದೆ. ಈಗ ಅನ್ಕ ನದಿ ಕಡೆ ಕರೆಂಟ್ ಈಗ 2 ತಿಂಗಳಿಂದ ನಮಗಿಲ್ಲಿ ವಿದ್ಯುತ್ತನೇ ಇಲ್ಲ. ನಮ್ಮ ಜನ ನದಿಯವರೆಲ್ಲರೂ ತಮ್ಮ ಬೆಳೆಗಳೆಲ್ಲ ಹಾಳು ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಅದಕ್ಕಾಗಿ ಈ ಕರೆಂಟನ್ನು ನಮಗೆ ಕೊಡಿಸುವಂಥ ವ್ಯವಸ್ಥೆ ಮುಂದಿನ ದಿನಮಾನದಲ್ಲಿ ಮಾಡಬೇಕು. ಈಗಾಗಲೇ ನೀವು ಆದೇಶ ಮಾಡಬೇಕು, ಇಲ್ಲಿ 7 ತಾಸೇನು ಪ್ರತಿದಿನ ಕೊಡ್ತೀರಿ, ಆ 7 ತಾಸು ನಮಗೆ ಕರೆಂಟನ್ನು ಕೊಡುವಂಥ ವ್ಯವಸ್ಥೆ ನಾಳೆಯಿಂದನೇ ಆಗಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೋತಾ ಇದ್ದೀನಿ. ಜೊತೆಗೆ ಸರ್ ಇಲ್ಲೆಲ್ಲ 31 ಸರ್ ಲಕ್ಷ್ಮಣ 1 ಸರ್ 33 KV ಸ್ಟೇಷನ್ಗಳಿದಾವೆ ಸರ್ ಎಲ್ಲ. ಅದರಿಂದ ಕರೆಂಟದ ತೊಂದರೆ ಆಗ್ತೈತಿ. ಇಲ್ಲಿ 110 KV ಸ್ಟೇಷನ್ಗಳು ಮಾಡಿದ್ದಾದ್ರೆ ನಮಗೆ ರೈತರಿಗೆ ಕರೆಂಟ ಪೂರ್ತಿ ನಾವು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾಳ ಇನ್ನೂ ಮಾತಾಡಬೇಕಾಗಿತ್ತು. ಆದರೆ ಇಲ್ಲಿ ಸಮಯ ಭಾಳ ಈಗಾಗಲೇ ಭಾಳ
ಟೈಮ್ ಆಗಿದೆ, ಅದಕ್ಕೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ಮತ್ತೆ ನಾನು ನಿಮ್ಮ ಪ್ರತಿಯೊಂದು ಹಳ್ಳಿಗಳಿಗೆ ಬರ್ತೇವೆ ನಾನು ಲಕ್ಷ್ಮಣ ಸವದಿ ಅವರು. ಅದಕ್ಕಾಗಿ ಇಲ್ಲಿ ಹೆಚ್ಚಿಗೆ ಒತ್ತನ್ನು ಉಪಮುಖ್ಯಮಂತ್ರಿ